ವೈರಾಣು ರೋಗ ಇರೋದ್ರಿಂದ ಇದಕ್ಕೆ ನಿರ್ದಿಷ್ಟವಾದಂಥ ಯಾವುದೇ ಚಿಕಿತ್ಸೆ ಇರೋಂಗಿಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಈ ರೋಗ ಬರಬಾರ್ದು ಮುಂಜಾಗ್ರತೆ ಕ್ರಮವಾಗಿ ಪರಿಸರವನ್ನು ಸ್ವಚ್ಛ ಇಟ್ಕೋಬೇಕು. ಇದು ಮುಖ್ಯವಾಗಿ ಸೊಳ್ಳೆ ನೊಣ ಆಮೇಲೆ ಉನ್ನಿ ತಾಂಬಿ ಕಡಿಯೋದ್ರಿಂದ ಸ್ಪ್ರೆಡ್ ಆಗೋದ್ರಿಂದ ಸಾಧ್ಯ ಆದಷ್ಟು ನಮ್ಮ ಪರಿಸರವನ್ನು ಸ್ವಚ್ಛ ಇಟ್ಕೋಬೇಕು ಸೊಳ್ಳೆ ಆಗಬಾರ್ದಂಗೆ. ಅದಕ್ಕೆ ಏನು ಮಾಡಬೇಕು, ಸೋಡಿಯಂ ಹೈಪೋಕ್ಲೋರೈಡ್ ಅಥವಾ ಫಿನಾಯ್ಲ್ ಹಾಕಿ ಪರಿಸರ ಸ್ವಚ್ಛ ಇಡಬೇಕು. ಆಮೇಲೆ ಈ ಒಂದು ಸಲ ಈ ರೋಗ ಬಂತಂದರೆ ಇದಕ್ಕೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಇರೋದ್ರಿಂದ ಸಿಮ್ಟಮೆಟಿಕಾಗಿ ಅಷ್ಟೇ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಐತಿ. ಈ ರೋಗ ಲಕ್ಷಣಗಳಂದರೆ ಫಸ್ಟ್ ಒಂದೆರಡು ದಿವಸ ಜ್ವರ ಬರ್ತವೆ, ಸಾಕಷ್ಟು ಜ್ವರ ಇರ್ತವೆ, 102-108 ಡಿಗ್ರಿ ಫ್ಯಾರನ್ಹೀಟ್ ಜ್ವರ ಇರುತ್ತೆ. ಆಮೇಲೆ ಕ್ರಮೇಣವಾಗಿ ಮುಂದೆ ಏನಾಗುತ್ತೆ, ಮೈಮೇಲೆ ಗುಳ್ಳೆ ಹೇಳೋದು, ಆಮೇಲೆ ಮೂಗಿನಿಂದ ಜ್ವಲ್ಲು ಸೋರೋದು, ಬಾಯಿಲಿಂದ ಜ್ವಲ್ಲು ಸೋರೋದು, ಕಣ್ಣಾಗಿ ನೀರು ಸೋರೋದು, ಆಮೇಲೆ ಈ ಗುಳ್ಳೆಗಳೆಲ್ಲ ಮೈ ತುಂಬ ಎಲ್ಲ ಕಡೆ ಆಗ್ತವೆ. ಸದ್ಯವಾಗಿ ಜಾನುವಾರು ಮೃತಪಟ್ಟರೆ ಅಂದರೆ ಕರು ಅಂದರೆ 1 ವರ್ಷ ಒಳಗಿನ ಕರುಗೆ 5,000 ರೂಪಾಯಿ, ಹಸು ಇತ್ತಂದರೆ 20,000 ರೂಪಾಯಿ, ಎತ್ತು ಇತ್ತಂದ್ರೆ 30,000 ರೂಪಾಯಿ ಪರಿಹಾರದನ ಘೋಷಣೆ ಮಾಡಿದ್ದಾರೆ. ಅದರ ಪ್ರಕಾರವಾಗಿ ನಮ್ಮ ಡಿಪಾರ್ಟ್ಮೆಂಟ್ದಿಂದ ನಾವು ಪ್ರಪೋಸಲ್ಸ್ ಕಳಿಸ್ತಾ ಇದ್ದೀವಿ. ಕಳಿಸಿದ ಮೇಲೆ ಅಲ್ಲಿ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿ ಡೈರೆಕ್ಟ್ ಅಂದರೆ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗತ್ತೆ. ಅದು ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ DBT ಅಂತಾರಲ್ಲ, ಆ ಪ್ರಕಾರವಾಗಿ ಅವ್ರು ಡೈರೆಕ್ಟ್ ಅವ್ರ ಅಕೌಂಟ್ಗೆ ಜಮಾ ಆಗ್ತದೆ. ಈಗ ನಮ್ಮ ಭಾಗದಾಗ ಅಂದರೆ ಒಂದು ಶಿರಗುಪ್ಪಿಂದ ನಾವು ಅಂದರೆ ನಮ್ಮ ತಾಲೂಕದ ಕಾಗವಾಡ ತಾಲೂಕು ಫಸ್ಟ್ ಟೈಮ್ ಡೆತ್ ಆದಾಗ ಒಂದಾದಾಗ ಕಳಿಸಿದ್ವಿ, ಅದು 1ನೇ ತಾರೀಕು ಅವರು ಅಕೌಂಟಿಗೆ ಜಮಾ ಆಗೈತಿ. ಈಗ ಇತ್ತೀಚೆಗೆ ಏನು ಡೆತ್ ಆಗಿಲ್ಲ, ಅವು ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ನಾವು. ಅಂದರೆ ತಾಬಾಡ್ತಪ್ಪ ಅಂದರೆ ಇವತ್ತು ಇವರು ಆಗೈತಿ ಡೆತ್, ಅವ್ರು ನಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ಅವ್ರ ಆಧಾರ್ ಕಾರ್ಡ, ಬ್ಯಾಂಕ್ ಪಾಸ್ಬುಕ್, ಆಮೇಲೆ ಒಂದು GPS ಫೋಟೋ ತಂದು ಕೊಟ್ರಂದ್ರೆ ಒಂದು ನಮ್ಮ ಫಾರ್ಮೆಟಲ್ಲಿ ತುಂಬ ಕೊಟ್ಬಿಟ್ಟು ನಾವು ನಮ್ಮ ತಾಲೂಕು ಆಫೀಸ್ ಕಳಿಸ್ತೀವಿ, ಅಲ್ಲಿಂದ ಮುಂದ್ಗಡೆ ಹೋಗುತ್ತೆ. ಇಲ್ಲಿ ಜೀವ ಗ್ರಾಮ ಇನ್ನೂ ಸಾಕಷ್ಟು ಇದ್ದಾವೆ, ಅದಕ್ಕೆ ಮುಂದಿನ ಕ್ರಮಗಳು ಏನೇನು ತೋತಿರಿ? ಏನು ಈ ಗಂಟು ರೋಗಿದ್ರೆ ಜೀವಗ್ರಾಮ ಇನ್ನಷ್ಟು ಜಾನುವಾರುಗಳಿಗೆ ಇದ್ದಾವೆ, ಅದಕ್ಕೆ ಸ್ವಲ್ಪ ತಮ್ಮಿಂದ ಏನೇನು ಅಲ್ಲ, ಇಲ್ಲಿ ನಾವು ಟ್ರೀಟ್ಮೆಂಟ್ ಅಂತೂ ಮಾಡ್ತಾ ಇದ್ದೀವಿ ನಾವು. ಓಕೆ, ಟ್ರೀಟ್ಮೆಂಟ್. ಆಮೇಲೆ ಹೆಂಗಿರುತ್ತೆ, ವ್ಯಾಕ್ಸಿನೇಷನ್ ಮಾಡಬೇಕಂದ್ರೆ ಆ ಗ್ರಾಮದಲ್ಲಿ ಆ ರೋಗ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಜುಗುಳ್ದಾಗ ಐತಂದರೆ ಜುಗುಳ್ ಸುತ್ತಮುತ್ತ 5 ಕಿಲೋಮೀಟ್ರ್ ಮೇಲ್ಪಟ್ಟು ಯಾವುದೋ ಒಂದು ಗ್ರಾಮ ಇದ್ದರೆ ಆ ಊರಾಗು ರೋಗ ಇದ್ದಿಲ್ಲ ಅಂದರೆ ಅಲ್ಲಿ ವ್ಯಾಕ್ಸಿನೇಷನ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಜುಗುಳ್ದಾಗ ಅಂದರೆ ಡಿಸೀಸ್ ಐತೆ, ಅದು ರೋಗ ಐತೆ, ಆ ಇದರಲ್ಲಿ ಆ ಊರಲ್ಲಿ ವ್ಯಾಕ್ಸಿನೇಷನ್ ಮಾಡೋಕ್ಕೆ ಬರಲ್ಲ. ಇದಕ್ಕೆ ವ್ಯಾಕ್ಸಿನೇಷನ್ ಅಂದರೆ ಗೋಲ್ಡ್ ಪಾಕ್ಸ್ ವ್ಯಾಕ್ಸಿನ್ ಇದೆ, ಅದನ್ನು ಮಾಡ್ತಾಯಿದ್ದೀವಿ. ಇದ್ರ ಮತ್ತೇನು ಕ್ವಾರಂಟೈನ್ ವ್ಯವಸ್ಥೆ ಮಾಡಬೇಕಾಗುತ್ತೆ? ಇಲ್ಲ ಅಂದರೆ ಇವಾಗ ಯಾವ ಜಾನುವಾರಿಗೆ ಬಂದಿರುತ್ತಲ್ಲ ಆ ಜಾನುವಾರನ ಸಪ್ರೇಟ್ ಮಾಡಿ, ಅಂದರೆ ಆರೋಗ್ಯವಾಗಿರುವಂಥ ಜಾನುವಾರುಗಳಿಂದ ಈ ರೋಗಗ್ರಸ್ತ ಜಾನುವಾರವನ್ನು. ಅದರಂತೆ ಇಲ್ಲಿನ ಔಷಧಿ ಸಹ ಪಶು ಇಲಾಖೆಯಲ್ಲಿ ಔಷಧಿ ಇಲ್ಲ, ಯಾಕಂದರೆ ಅದಕ್ಕೆ ಔಷಧಿ ಇದೆ ಇಲ್ಲೋ ಸರ್ಕಾರ ಸಹ ಕಷ್ಟಪಡಿಸ್ತಾ ಇಲ್ಲ, ಯಾಕಂದರೆ ರೈತರಲ್ಲಿ ಗೊಂದಲ ಮಾಡ್ತಾ ಇದೆ. ಔಷಧಿ ಸರ್ಕಾರ ದವಾಖಾನೆಯಲ್ಲಿ ಉಚಿತವಾಗಿ ಔಷಧಿಯನ್ನು
ನೀಡುತ್ತೆ ಎಂದು ರಾಜ್ಯ ಸರ್ಕಾರ ಹೇಳುತ್ತಿದ್ದರೂ ಸಹ ಇಲ್ಲಿನ ವೈದ್ಯಾಧಿಕಾರಿಗಳು ಬೇರೆ ಕಡೆ ಔಷಧಿ ತಂದು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಸರ್ಕಾರದ ತಕ್ಷಣ ಇದಕ್ಕೆ ಔಷಧವಾಗಿದ್ದು ಕೊಡಿಸಿ ರೋಗಕ್ಕೆ ನಿಯಂತ್ರಣ ತರಬೇಕಾಗಿ ನಮ್ಮ ರೈತ ಸಮುದಾಯವನ್ನು ಕಳಕಳಿಯಿಂದ ವಿನಂತಿ ಮಾಡ್ತೀವಿ. ಯಾಕಂದರೆ ಬೇರೆ ಕಡೆಯಿಂದ ಔಷಧಿ ತಂದು ಮಾಡಬೇಕಾದ ರೈತನ ಪರಿಸ್ಥಿತಿ ಇವತ್ತಿಲ್ಲ. ಯಾಕಂದರೆ ಕೃಷ್ಣಾ ನದಿ 2 ವರ್ಷಗಳ ಮಹಾಪುರದಾಗಿ ಕೋವಿಡಿಂದಾಗಿ ಸಂಪೂರ್ಣವಾಗಿ ರೈತ ಆದಾಯದಲ್ಲಿ ಕುಸಿತ ಪಟ್ಟಿದ್ದಾನೆ. ಈಗ ರೈತನಿಗೆ ಮೂಲ ಅವ್ರದ್ದು ಆದಾಯ ಅಂದರೆ ಹೈನುಗಾರಿಕೆ, ಹೈನುಗಾರಿಕೆ ಮೇಲೇ ಅವ್ರನ್ನ ಜೀವನ ಸಾಗುತ್ತೆ. ಯಾಕಂದರೆ ಹೈನುಗಾರಿಕೆ ಇಲ್ಲ ಅಂದರೆ ರೈತನ ಕುಟುಂಬದ ಜೀವನ ಇಲ್ಲ ಹಾಗೆ ಉಳಿತದೆ. ಆದಷ್ಟು ಬೇಕಂದರೆ ಸರ್ಕಾರ ನಾವು ಹೇಳಿರುವಂಥ ಪರಿಹಾರ ತಕ್ಷಣ 24 ಗಂಟೆಯಲ್ಲಿ ಪರಿಹಾರ ನೀಡಬೇಕು ಮತ್ತು ನಮ್ಮ 15 ತಾಲೂಕಿನಲ್ಲಿರುವಂಥ ಪಶು ಇಲಾಖೆಯಲ್ಲಿ ಔಷಧಿ ಸಹ ಕೊರತೆ ಕಂಡು ಬರ್ತಿದ್ದು ಆದಷ್ಟು ಬೇಗನೆ ಔಷಧಿಯನ್ನು ತಂದುಕೊಟ್ಟು ಇಲ್ಲಿ ಜೀವಿಗಳ ಪ್ರಾಣವನ್ನು ಉಳಿಸಬೇಕಾಗಿ ಮಾನ್ಯ ಪಶು ಇಲಾಖೆಯ ಸಚಿವರು ನಾನು ಮನವಿ ಮಾಡಿಕೊಳ್ತೇನೆ.